Eu zic că da. E aici și e textul de ta seama de modalitate de ta viole. E aici și odată care de lucrurile ta viole cu părerea. Rădim și exclusiva la ole. Iubita neva. Părciuna ciența ta. Magii buchii mătrivează ta. Gerdișe ta la ole. Numa părteală să nu fie trecut în ta. Ce nu-i partid, bă. Innovarul va fi inventat în cea dintr-o procesie de ta. Amor și mă, patile ule. Intră la sine, intră. A, sari. Chepeșii și e textul de ta. Dacă nu e rău, mă tot care e rău. No, non è verità. Ma non è che si può rovere. Non è morire che le dice te lo volta a me vaghi quando le spocci che salita morta è. ಜಗದೀಶೆಟ್ಟರು ಕರ್ನಾಟಕ ಖಂಡದ ಒಬ್ಬ ಸಜ್ಜನ ರಾಜಕಾಫಿ ಕಾಫಿ ಅವರು ಆರ್ಎಸ್ಎಸ್ನಿಂದ ಬಂದಿದ್ರು ಕೂಡ ಯಾವತ್ತೂ ಕೂಡ ಜಾತ್ಯತೀತವಾಗಿ ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ನಾನು ಹತ್ತಿರದಿಂದ ನೋಡಿದ್ದೇನೆ ಅವರನ್ನ. ಅವರು ಮುಖ್ಯಮಂತ್ರಿಯಾಗಿರುವಾಗ ನಾನು ಯುವ ಪಕ್ಷದ ನಾಯಕನಾಗಿದ್ದೆ. ನಾನು ಮುಖ್ಯಮಂತ್ರಿಯಾಗಿರುವಾಗ ಅವರು 5 ವರ್ಷಗಳ ಕಾಲ ಯುವ ಪಕ್ಷದ ನಾಯಕರಾಗಿದ್ದೆ. ಯಾವತ್ತೂ ಕೂಡ ನನ್ನ ಬಳಿ ವೈಯಕ್ತಿಕ ಕೆಲಸಕ್ಕೆ ಯಾವತ್ತೂ ಫೋನು ಮಾಡಿದವಲ್ಲ, ಭೇಟಿನೂ ಮಾಡಿದವಲ್ಲ. ಐದು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಪರವಾಗಿ ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡುತ್ತಾರೆ. ಬಹಳ ನಿಷ್ಠಾವಂತರಾಗಿದ್ದಂಥವ್ರು. ಭಾರತೀಯ ಜನತಾ ಪಕ್ಷದ ನೀತಿ ಕಾರ್ಯಕ್ರಮಗಳ ಬಗ್ಗೆ ಅವತ್ತು ರಾಜಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಾರ್ಥಕ್ಕೋಸ್ಕರ ಅವರು ಬರೀಕೊಟ್ಟಿರುವಂತಹ ನಮ್ಮ ಸರ್ಕಾರದ ವಿರುದ್ಧನೂ ಕೂಡ ದೊಡ್ಡ ಹೋರಾಟ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಕೆಲಸವನ್ನ ನಿರ್ಭಯವಾಗಿ ನಿಷ್ಠೂರವಾಗಿ ಅವರು ಕೆಲಸ ಮಾಡ್ತಾ ಇದ್ದರು. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರ ಕೆಲಸ. ಕರ್ನಾಟಕದಲ್ಲಿ ಬರೀ ಉತ್ತರ ಕರ್ನಾಟಕದ ನಾಯಕರಷ್ಟೇ ಅಲ್ಲ,
ಇಡೀ ರಾಜ್ಯದ ನಾಯಕರು ಲಿಂಗಾಯತ ಸಮಾಜ ಬಳಿ ಸಮಾಜ ಸಾಮಾನ್ಯವಾಗಿ ಯಡಿಯೂರಪ್ಪ ಅವ್ರನ್ನ ಲೀಡ್ ಅಂತ ಗುರುತಿಸ್ತಾರೆ. ಆದರೆ ಎರಡನೇ ಸ್ಥಾನದಲ್ಲಿ ನೋಡ್ತಾ ಇದ್ದದ್ದು ಜಗದೀಶ್ ಅವರು. ಯಡಿಯೂರಪ್ಪನವ್ರಿಗೂ ಅವಮಾನ ಮಾಡಿದರು, ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ದಾಕ್ಷಿಣ್ಯವಾಗಿ ತಗಲಾಗ್ತದರು. ಅದಕ್ಕೋಸ್ಕರ ಪಾಪ ರಾಜೀನಾಮೆ ಅವರು ರಾಜೀನಾಮೆ ಕೊಟ್ಟಂತ ದಿನ ಕಡಿಯಲಾಗ್ತದೆ. ಜಗದೀಶ್ ಶೆಟ್ಟರು ಅವ್ರ ನಂತರ ಲಿಂಗಾಯತ ಸಮಾಜದಲ್ಲಿ ದೊಡ್ಡ ಲೀಡ್ ಅಂತ ಗುರುತಿಸ್ಕೊಂಡಿದ್ದಂಥ ನಾನು ನೀವೆಲ್ಲ ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಬಹಳ ನೋವಿನಿಂದ ಕೆಲವು ಮಾತುಗಳನ್ನು ಆಗಿದೆ. ಬಹುಶಃ ಭಾರತೀಯ ಜನತಾ ಪಕ್ಷದವರು ಅವರನ್ನು ನಡೆಸ್ತಿರ್ತಕ್ಕಂಥ ನೀತಿ ಇದೆಯಲ್ಲ, ಅದು ಯಾವ ನಾಯಕರಿಗೂ ಕೂಡ ಆಗಬಾರದು, ಯಾವ ಪಾರ್ಟಿನಲ್ಲೂ ಕೂಡ ಆಗಬಾರದು. ಯಾವುದೇ ಕಾರಣ ಇದ್ದೇನೆ, ಯಾವುದೇ ಆರೋಪ ಇದ್ದೇನೆ, ಭಾರತೀಯ ಜನತಾ ಪಕ್ಷದವರಿಗೆ ಟಿಕೆಟ್ ಅನ್ನು ವಂಚಿಸಿದ್ದಾರೆ. ಇದು ದುರುದ್ದೇಶ ಅಂತೇಳಿ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಮತ್ತೆ ಜಗದೀಶ್ ಶೆಟ್ಟರ್ ಇದರಲ್ಲ, ನಾನು ನೋಡುತ್ತಾ ಹಾಗೇನೆ ಕೆಲವೇ ಕರ್ನಾಟಕದ ರಾಜಕಾರಣಿಗಳಲ್ಲಿ ಸ್ವಾಭಿಮಾನಿಗಳಾಗಿ ಯಾವತ್ತೂ ಕೂಡ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ರೀತಿ, ಧಕ್ಕೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಈಗ ಅವ್ರ ಸ್ವಾಭಿಮಾನಿಗೆ ಧಕ್ಕೆ ಬರುತ್ತೆ. ಅವರ ಸಮುದಾಯಕ್ಕೆ ಧಕ್ಕೆ ಬರುತ್ತೆ. ಅವರ ಅನುಯಾಯಿಗಳಿಗೆ, ಅವರ ಸ್ನೇಹಿತರಿಗೆ ಧಕ್ಕೆಯಾಗಿದೆ. ಇದು ಸಹಿಸಲಾರದಂತ ಅವಮಾನ. ಬಹುಶಃ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅದರಿಂದ ಹೇಳ್ತಾ ಇದ್ದೆ ಭೇಟಿಯಾದಾಗ, ನಾನು ಇಂಥ ನಿಮಗೆ ಈ ಥರದ ಅನ್ಯಾಯ ಆಗ್ತದೆ ಅಂತೇಳಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಜಗದೀಶ್ ಶೆಟ್ಟರೇ, ಇದು ದೊಡ್ಡ ಅನ್ಯಾಯ ಅಂತ ಹೇಳಿದೆ.